ನಮಸ್ಕಾರ, ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್, ಸ್ತ್ರೀ ರೋಗ ತಜ್ಞರು, ಲೈಂಗಿಕ ತಜ್ಞರು. ಪ್ರಸವದ ನಂತರದ ಆರೈಕೆ ಬಗ್ಗೆ ತುಂಬ ಗೊಂದಲಗಳು ಇದೆ. ಇನ್ನೂ ಕೂಡ ಹಳೆ ಕಾಲದ ಒಂದು ಬಾಣಂತನ ಮಾಡೋದಾಗಲಿ, ವಯಸ್ಸಾದವರು ಅವರ ತಾಯಿ ಅಜ್ಜಿ ಯಾರಾದರೂ ಮನೆಯಲ್ಲಿ ಇದ್ದಾಗ ಅವರು ಏನು ಯೋ ಏನು ತಿನ್ನಬಾರ್ದು, ನೀನು ಬರೀ ಒಂದು ಮೆಣಸಿನ ಸಾರು ತಿನ್ನಬೇಕು, ಬೆಚ್ಚಗೆ ಹೊದ್ಕೊಂಡು ಮಲ್ಕೊಂಡ್ಬಿಡಬೇಕು, ನೀನು ಇನ್ನೇನು ಮಾಡಬಾರ್ದು, ಅಳ್ಳಾಡಬಾರ್ದು, ಈ ಥರ ಎಲ್ಲ ಅವ್ರದ್ದೇ ಆದ ಒಂದು ಕೆಲವು ಏನೇನು ಅವರು ಪಾಲಿಸ್ಬೇಕು ಅನ್ನೋದನ್ನು ಅವರು ಸೂಚಿಸ್ತಾ ಇರ್ತಾರೆ. ಆದರೆ ಇದು ಗರ್ಭಧಾರಣೆ ಮತ್ತು ಪ್ರಸವ ಅನ್ನೋದು ಬಹಳ ಸಹಜವಾದ ವಿಷಯಗಳು. ಪ್ರೆಗ್ನೆನ್ಸಿ ಆ್ಯಂಡ್ ಚೈಲ್ಡ್ ಬರ್ತ್ ಆರ್ ನಾಟ್ ಡಿಸೀಸಸ್ ಅಂತ ಹೇಳ್ತೀವಿ ನಾವು. ಅಂದರೆ ಅದೊಂದು ಕಾಯಿಲೆ ಅಲ್ಲ, ಅದೊಂದು ದೇಹ ಸ್ಥಿತಿ ಮಾತ್ರ. ಪ್ರಸವದ ನಂತರ ಆಪರೇಷನ್ ಆದರೂ ಆಗಿರಲಿ ಅಥವಾ ಸಹಜ ಪ್ರಸವ ಆಗಿರಲಿ, ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಅವರು ಎದ್ದು ಓಡಾಡೋ ಥರ ಆಗಲಿ, ಅವರೇ ಒಂದು ಶೌಚಾಲಯಕ್ಕೆ ಹೋಗೋದು, ಮೂತ್ರ ವಿಸರ್ಜನೆ, ಮಲವಿಸರ್ಜನೆ ಇದಕ್ಕೆಲ್ಲ ಎದ್ದು ಓಡಾಡೋ ಅಂಥದ್ದಾಗಲಿ, ಎಷ್ಟು ಬೇಗ ಅವರು ಚಟುವಟಿಕೆ ಪ್ರಾರಂಭ ಮಾಡ್ತಾರೋ ದೇಹ ಅಷ್ಟು ಬೇಗ ಆ ಮೊದಲಿನ ಸ್ಥಿತಿಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಮೊದಲ ಪ್ರಸವದ ನಂತರ ಅದು ಆಪರೇಷನ್ ಆಗಿದ್ದಾಗ ಸ್ವಲ್ಪ 6-8 ಗಂಟೆಗಳ ಕಾಲ ಖಾಲಿ ಹೊಟ್ಟೆನಲ್ಲಿ ಇರಬೇಕಾಗತ್ತೆ, ಏನು ಅವರು ಸೇವಿಸಬಾರ್ದು. ಯಾಕಂದರೆ ಆಪರೇಷನ್ ಆಗಿರೋದ್ರಿಂದ ಹೊಟ್ಟೆ ಒಳಗಡೆಗೆ ಏನು ಉಬ್ಬರಿಸೋ ಥರ ತೊಂದರೆ ಬರದೇ ಇರಲಿ ಅನ್ನೋದಕ್ಕೋಸ್ಕರ. ಮತ್ತು ಸಹಜ ಪ್ರಸವ ಆದರೆ ಸ್ವಲ್ಪ ಹೊತ್ತಿನ ನಂತರ ಅವರೆಲ್ಲ ಮೊದಲು ನೀರಿನ ಪದಾರ್ಥಗಳನ್ನು, ಕಾಫಿ ಟೀ ಇರ್ಬೋದು, ಜ್ಯೂಸ್ ಇರ್ಬೋದು, ಬಿಸಿಯಾಗಿ ಹಾಲಿರ್ಬೋದು, ಈ ಥರದನ್ನೆಲ್ಲ ಸೇವಿಸೋದ್ರೊಳಗೆ ಏನು ತೊಂದರೆ ಆಗಲ್ಲ, ಸುಲಭವಾಗಿ ಜೀರ್ಣ ಆಗುವಂಥದ್ದನ್ನು ಸೇವ್ ಗಂಜಿ ಹಾಲು ಬ್ರೆಡ್ಡು ಇಂಥವನ್ನೆಲ್ಲ ಮೊದಲನೇ ದಿನ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಎರಡನೇ ದಿವಸದಿಂದ ನಿಧಾನವಾಗಿ ಅವರು ಏನು ಮನೆಯಲ್ಲಿ ಊಟ ಮಾಡ್ತಾರೆ, ಅನ್ನ ಸಾರು ಪಲ್ಯ ಅಥವಾ ಮೆತ್ತಗಿನ ಚಪಾತಿ ಇದನ್ನೆಲ್ಲ ನಿಧಾನವಾಗಿ ಪ್ರಾರಂಭ ಮಾಡಿದ್ರೊಳಗೆ ಊಟದ ವಿಷಯದಲ್ಲಿ ನಾವು ನೋಡಿದಾಗ ಏನೂ ತೊಂದರೆ ಇರೋದಿಲ್ಲ. ಆಪರೇಷನ್ ಸಿಸೇರಿಯನ್ ಸೆಕ್ಷನ್ ಆದಮೇಲೆ ಒಂದು 8 ಗಂಟೆಗಳ ನಂತರ ನೀರಿನ ಪದಾರ್ಥಗಳನ್ನು ಪ್ರಾರಂಭ ಮಾಡಿ, ನಂತರ ಅವರ ಒಂದು ಜೀರ್ಣಶಕ್ತಿ ಅದನ್ನು ಸುಧಾರಿಸ್ತಾ ಬಂದಂಗೆ ಅವರು ಘನ ಪದಾರ್ಥಗಳನ್ನು ಸೇವಿಸೋವಂಥದ್ದನ್ನು, ಬ್ರೆಡ್ ಇರ್ಬೋದು, ಇಡ್ಲಿ ಇರ್ಬೋದು, ಗಂಜಿ ಇರ್ಬೋದು, ಇದನ್ನು ಎರಡನೇ ದಿವಸದಿಂದ ಪ್ರಾರಂಭ ಮಾಡೋದ್ರೊಳಗೆ ಏನೂ ತೊಂದರೆ ಇರಲ್ಲ. ಯಾಕಂದರೆ ಭಾಳಷ್ಟು ಜನರಲ್ಲಿ ನಾವು ನೋಡಿದಂಗೆ ಅವರು ಬರೀ ಒಂದು ಮೆಣಸಿನ ಸಾರು ಅದರ ಅನ್ನ ಅದಷ್ಟು ಬಿಟ್ಟು ಅವ್ರಿಗೆ ಏನೂ ಕೊಡೋದಿಲ್ಲ. ಒಂದು ತರಕಾರಿ ಇರ್ಬೋದು ಅಥವಾ ಹಣ್ಣಿರ್ಬೋದು, ಯಾವುದನ್ನು ಕೂಡ ಬಾಣಂತಿ ತಿಂದರೆ ಮಗುವಿಗೆ ಶೀತ ಆಗಿಬಿಡತ್ತೆ, ತಾಯಿಗೆ ಶೀತ ಆಗಿಬಿಡತ್ತೆ ಅನ್ನೋ ಒಂದು ಯಾವುದೋ ಒಂದು ರೀತಿಯ ಭಯಗಳಲ್ಲಿ ಅವರು ತಾಯಿಗೆ ಏನೂ ಆಹಾರ ತಗೊಳಕ್ಕೆ ಬಿಡಲ್ಲ. ಆದ್ದರಿಂದ ಪ್ರಸವದ ಸಮಯದಲ್ಲಿ ಅವಳಿಗೆ ಹೆಚ್ಚಿನ ಒಂದು ನೀರಿನ ಅಂಶ ಬೇಕಾಗಿರುತ್ತೆ. ಡಿಹೈಡ್ರೇಷನ್, ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗದಂಗೆ ಸರಿಯಾಗಿ ಅವಳು ನೀರು ಕುಡಿಯೋದಕ್ಕೆ ಕೊಟ್ಟರೆ ನೀರು ಕುಡಿಯೋದಕ್ಕೆ ಕೂಡ ಅವರು ಬಿಡೋದಿಲ್ಲ. ಹಾಗಾಗಿ ನೀರನ್ನು ಕುಡಿದ್ರೆ ಖಂಡಿತವಾಗಲೂ ಏನೂ ತಪ್ಪಿಲ್ಲ, ನೀರಿನ ಅಂಶದಲ್ಲಿರೋವಂಥ ಪದಾರ್ಥಗಳನ್ನು ಸೇವಿಸ್ಬೋದು. ಅದು ಕಡಿಮೆ ಆದರೆ ದೇಹದಲ್ಲಿ ಡಿಹೈಡ್ರೇಷನ್ನಿಂದಾಗಿ ಸುಸ್ತಾಗುವಂಥದ್ದಾಗಲಿ ಅಥವಾ ಮಲಬದ್ಧತೆ ಆಗೋದು, ಮೂತ್ರ ವಿಸರ್ಜನೆಯ ತೊಂದರೆ ಇವೆಲ್ಲನೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ನೀರಿನ ನೀರನ್ನು ಹೆಚ್ಚಿಗೆ ಅವ್ರಿಗೆ ಸೇವಿಸೋಕ್ಕೆ ಕೊಡಲಿಲ್ಲ ಅಂದಾಗ. ಮತ್ತು ನಿಧಾನವಾಗಿ ಅವರಿಗೆ ಬರ್ತಾ ಬರ್ತಾ ಸಹಜವಾದ ಅವರ ಮನೆಯಲ್ಲಿ ಮಾಡುವಂಥ ಸುಲಭವಾಗಿ ಜೀರ್ಣ ಆಗುವಂಥ ಎಲ್ಲ ಅಡುಗೆ ಪದಾರ್ಥಗಳನ್ನು ಕೂಡ ಅವರು ಸೇವಿಸಿದರೆ ಖಂಡಿತ ತಪ್ಪಿಲ್ಲ. ಸುಲಭವಾಗಿ ಹೆಚ್ಚಿನ ಒಂದು ಖಾರ ಮಸಾಲೆ ಇಲ್ಲದಂತೆ ಸುಲಭವಾಗಿ ಜೀರ್ಣ ಆಗೋ ಹಾಗೆ ಪಲ್ಯಗಳು ತರಕಾರಿಗಳು ಎಲ್ಲನೂ ಕೂಡ ಅವರು ಪ್ರಾರಂಭ ಮಾಡಿದರೆ ಯಾವುದೇ ಒಂದು ತಪ್ಪಿರಲ್ಲ. ಮತ್ತು ಬೆಡ್ ಮೇಲೆ ಹಾಸಿಗೆ ಮೇಲೆ ಮಲಗಿರಬೇಕು ಬಾಣಂತಿ, ಎದ್ದು ಓಡಾಡಲೇಬಾರ್ದು. ಬರೀ ಒಂದು ಹಾಲು ಕುಡಿಸೋಕ್ಕೆ ಎಷ್ಟೋ ಜನರ ಮನೆಯಲ್ಲಿ ಬರೀ ಹಾಲು ಕುಡಿಸೋದು ಕೂಡ ಮಲಗಿಕೊಂಡೇ ಅವ್ರು ಹಾಲು ಕುಡಿಸ್ಬೇಕು ಅನ್ನೋ ಒಂದು ರೂಢಿ ಮಾಡಿಕೊಂಡಿರ್ತಾರೆ. ಆದರೆ ಆದಷ್ಟು ಬೇಗ ಓಡಾಡೋದು, ಎದ್ದು ಕೂತ್ಕೊಳ್ಳೋದು, ಸುಸ್ತಾಗಿದ್ದರೆ ಅಥವಾ ಮಗು ಅವ್ರಿಗೆ ನಿದ್ದೆ ಮಾಡೋದು ಬಿಟ್ಟಿರಲಿಲ್ಲ ಅಂದರೆ ಅಂತಹ ಸಮಯದಲ್ಲಿ ಅವರು ವಿಶ್ರಾಂತಿಗೋಸ್ಕರ ಮಲ್ಕೊಳ್ಳೋದಾಗಲಿ ಅದನ್ನು ಮಾಡ್ಬೋದು. ಇಲ್ಲ ಅಂದರೆ ಅವರು ಹಾಸಿಗೆನಲ್ಲೇ ಮಲಗಿರಬೇಕು, ಎದ್ದು ಓಡಾಡಲೇಬಾರ್ದು ಅನ್ನೋದು ಒಂದು ತಪ್ಪು ತಿಳುವಳಿಕೆ ಆಗುತ್ತೆ. ಮಗುವಿಗೆ ಹಾಲು ಕುಡಿಸ್ಬೇಕಾದರೂ ಕೂಡ ಎದ್ದು ಕೂತು ಒಂದು ಸರಿಯಾದ ಒಂದು ಆಕಾರದಲ್ಲಿ ಅವರು ಮಗುವನ್ನು ಕೂಡ ಎತ್ಕೊಂಡು ಮಗುವಿಗೂ ತೊಂದರೆ ಆಗದಂಗೆ ತಾಯಿಗೂ ತೊಂದರೆ ಆಗದಂಗೆ ಬರ್ಕೊಂಡು ಕೂತ್ಕೊಂಡು ಆ ರೀತಿ ಅವರು ಹಾಲು ಕುಡಿಸ್ತಾ ಹೋದಾಗ ಮಗುವಿಗೂ ತೊಂದರೆ ಆಗಲ್ಲ, ತಾಯಿಗೂ ತೊಂದರೆ ಆಗಲ್ಲ. ಎಷ್ಟೋ ಸಲ ಮಲಗಿಕೊಂಡೇ ಹಾಲು ಕುಡಿಸೋ ರೀತಿಯಿಂದಾಗಿ ಮಗುವಿನ ಮೂಗು ಬಾಯಿ ಎಲ್ಲ ಮುಚ್ಚಿಕೊಂಡಾಗಿ ಅದುಮಿದಂತಾಗಿ ಎಷ್ಟೋ ಮಕ್ಕಳು ಸಾವನ್ನಪ್ಪಿದ ನಿದರ್ಶನಗಳು ಇವೆ. ಹಾಗಾಗಿ ಆದಷ್ಟು, ಯಾಕಂದರೆ ತಾಯಿನೂ ಸುಸ್ತಾಗಿರ್ತಾಳೆ,
ಮಲಕೊಂಡು ಹಾಗೆ ಹಾಲು ಕುಡಿಸ್ತಾ ಅವಳು ನಿದ್ದೆ ಹೋತು ಅಂತ ಹೇಳಿದಾಗ ಮಗುವಿಗೆ ಉಸಿರು ಕಟ್ಟುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎದ್ದು ಕೂತು ಸರಿಯಾದ ರೀತಿ ಹಾಲು ಕುಡಿಸೋದು, ಅವಳ ಆಹಾರ ಪದಾರ್ಥಗಳ ಬಗ್ಗೆ, ನೀರಿನ ಅಂಶದ ಬಗ್ಗೆ ಎಲ್ಲ ಬಹಳ ಮುಖ್ಯವಾಗುತ್ತೆ. ಮತ್ತು ಅವಳು ಪ್ರಸವದ ನಂತರ ಸ್ವಲ್ಪ ಮಟ್ಟಿಗೆ ಚಳಿ ಇದೆಲ್ಲ ಇದ್ದಾಗ ಸ್ವಲ್ಪ ಬೆಚ್ಚಗಿನ ಉಡುಪುಗಳನ್ನು ಧರಿಸೋದಾಗಲಿ, ಸಡಿಲವಾದ ಬೆಚ್ಚಗಿರೋ ಉಡುಪುಗಳನ್ನು ಅವಳು ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸಬೇಕಾಗತ್ತೆ. ಮತ್ತು ಸ್ತನಗಳ ಆಕಾರ ಗಾತ್ರ ತೊಂದರೆಯಾಗದಂಗೆ ಅಥವಾ ಹಾಲು ಕಟ್ಕೊಳ್ಳದಂಗೆ ಸ್ತನಗಳದ ಒಳ ಉಡುಪುಗಳು ಅದನ್ನು ಕೂಡ ಅವಳು ಸರಿಯಾದ ರೀತಿಯಲ್ಲಿ ಧರಿಸಬೇಕಾಗತ್ತೆ. ಹಾಗಾಗಿ ಎಷ್ಟೋ ಸಲ ತೊಂದರೆಯಾಗಿ ಮುಂದೆ ತೊಂದರೆಯಾಗೋದು ಅಥವಾ ಸ್ತನಗಳು ಜೋತು ಬೀಳೋದು ಅದನ್ನೆಲ್ಲ ಕೂಡ ಅವರು ಆಗದಂತೆ ತಡೆಗಟ್ಟೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ತುಂಬ ಬಿಸಿಲು ಸೆಕೆ ಎಲ್ಲ ಇದ್ದಾಗ ಇನ್ನೂ ಕೂಡ ಮೌಂಟನೀರಿಂಗ್ ಡ್ರೆಸ್ ಹಾಕ್ಕೊಳ್ಳೋ ಥರ ಪೂರ್ತಿಯಾಗಿ ಶಾಲು, ಸ್ವೆಟ್ರು, ಮಫ್ಲರು, ಕಾಲ್ಚೀಲ ಏನೇನೆಲ್ಲ ಸಾಧ್ಯನೋ ಎಲ್ಲ ರೀತಿ ಮಾಡಿ ಅವ್ರ ಬೆವರು ಕಿತ್ತುಕೊಂಡು ಅವರಿಗೆ ಮಲ್ಕೊಳ್ಳೋಕೆ ಕೂತ್ಕೊಳ್ಳೋಕೆ ಕೂಡ ಕಷ್ಟವಾಗೋ ಥರ ಆಗ್ತಾ ಇದ್ದರೂ ಕೂಡ ಬೆಚ್ಚಿನ ಉಡುಪು, ಇಲ್ಲ ನಮ್ಮ ಅಜ್ಜಿ ಹೇಳಿದ್ದಾರೆ, ತಾಯಿ ಹೇಳಿದ್ದಾರೆ, ಎಲ್ಲ ಸ್ವೆಟ್ರ್ ಹಾಕ್ಕೊಳ್ಳೇಬೇಕು, ಮಫ್ಲರ್ ಕಟ್ಕೊಳ್ಳೇಬೇಕು, ಕಿವಿಗೆ ಹತ್ತಿ ಇಟ್ಕೋಬೇಕು, ಇದೆಲ್ಲ ಕೂಡ ಒಂದು ತಪ್ಪು ತಿಳುವಳಿಕೆ. ಆಗಿರೋ ಅಂಥ ಹವಾಮಾನಕ್ಕೆ ಅನುಗುಣವಾಗಿ ಚಳಿ ಇದೆಯಾ ಬಿಸಿಲಿದೆಯಾ ಅದಕ್ಕೆ ಅನುಗುಣವಾಗಿ ಬೇರೆಯವರೆಲ್ಲ ಯಾವ ರೀತಿಯ ಉಡುಪುಗಳನ್ನು ಧರಿಸ್ತಾರೋ ಅವರೂ ಕೂಡ ಅದೇ ರೀತಿಯ ಉಡುಪುಗಳನ್ನು ಧರಿಸ್ಬೋದು. ಹೀಗೆ ಸಹಜ ಸ್ಥಿತಿನಲ್ಲಿ ಅವರು ಇರ್ತಾ ಬಂದಾಗ ಇದು ಯಾವುದೇ ರೀತಿಯ ತೊಂದರೆ ಆಗಲ್ಲ. ಅವರ ಗರ್ಭಕೋಶ ಮತ್ತು ದೊಡ್ಡದಾಗಿರುವಂಥ ಗರ್ಭಕೋಶ, ಜನನಾಂಗ ಎಲ್ಲ ಕೂಡ ಸಹಜ ಸ್ಥಿತಿಗೆ ಒಂದು 4-6 ವಾರದಲ್ಲಿ ಎಲ್ಲ ಕೂಡ ಸಹಜ ಸ್ಥಿತಿಗೆ ಮರಳುತ್ತೆ. ಹಾಗಾಗಿ ಮತ್ತು ಸ್ವಚ್ಛತೆ ದಿನನಿತ್ಯ ಅವರು ಸ್ನಾನ ಮಾಡೋದರಿಂದ ಎಷ್ಟೋ ಸಲ ಬಾಣಂತಿಗೆ ಸ್ನಾನ ಮಾಡೋದಕ್ಕೆ ಕೂಡ ಬಿಡೋದಿಲ್ಲ. ದಿನನಿತ್ಯ ಸ್ನಾನ ಮಾಡಿ ಜನನಾಂಗಳ ಸ್ವಚ್ಛತೆ ಕಾಪಾಡಿಕೊಂಡು ಬಂದಾಗ ಸೋಂಕಾಗೋದನ್ನು ಕೂಡ ತಡೆಗಟ್ಟೋದಕ್ಕೆ ಸಾಧ್ಯವಾಗುತ್ತೆ. ಇದರ ಜೊತೆಗೆ ಅವರು ನಂತರ ಪ್ರಸವದ ನಂತರ ಯಾವಾಗ ಲೈಂಗಿಕ ಸಂಪರ್ಕ ಪ್ರಾರಂಭ ಮಾಡಬೇಕು ಅಂತ ಇದ್ದಾಗ ಒಂದು 6-8 ವಾರಗಳ ನಂತರ ಎಲ್ಲನೂ ಸಹಜ ಸ್ಥಿತಿಗೆ ಮರಳಿದ ನಂತರ ಗಾಯಗಳು, ಹೊಲಿಗೆಗಳು ಎಲ್ಲ ಇದ್ದರೆ ಎಲ್ಲ ಕೂಡ ಪೂರ್ತಿಯಾಗಿ ವಾಸಿಯಾಗಿದ್ದಾಗ 8 ವಾರದ ನಂತರ ಮತ್ತೆ ಲೈಂಗಿಕ ಸಂಪರ್ಕ ಪ್ರಾರಂಭ ಮಾಡೋದ್ರೊಳಗೆ ಯಾವುದೇ ತೊಂದರೆ ಇರೋದಿಲ್ಲ. ಹೀಗಾಗಿ ವೈದ್ಯರ ಹತ್ರ ಸರಿಯಾದ ತಿಳುವಳಿಕೆ ತಗೊಂಡು ಸರಿಯಾದ ಅವರ ಆದೇಶ ಪಾಲಿಸ್ತಾ ಬಂದರೆ ಪ್ರಸವದ ನಂತರ ಎಲ್ಲರೂ ಇರುವಂತೆಯೇ ನಾರ್ಮಲ್ಲಾಗಿ ಸಹಜವಾಗಿ ಇರೋದಕ್ಕೆ ಅವಳಿಗೂ ಕೂಡ ಸಾಧ್ಯವಾಗುತ್ತೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಮಾತನಾಡೋಣ.